ಮಂಗಳೂರಿನಲ್ಲಿ ಮತ್ತೊಂದು ರಕ್ತಪಾತವಾಗಿದೆ. ಕುಖ್ಯಾತ ರೌಡಿ ಟಾರ್ಗೆಟ್ ಗ್ರೂಪ್ನ ಇಲ್ಯಾಸ್ನನ್ನ ಇಂದು ಮುಂಜಾನೆ ಕೊಲೆ ಮಾಡಲಾಗಿದೆ. ಮಂಗಳೂರಿನ ಜಪ್ಪಿನ ಮಗರು ಕುಡ್ಪಾಡಿ ಎಂಬಲ್ಲಿ ಇಲ್ಯಾಸ್ ವಾಸವಿದ್ದ ಫ್ಲ್ಯಾಟ್ಗೆ ಬಂದ ಇಬ್ಬರು ಆಗಂತುಕರು ಬಾಗಿಲು ಬಡಿದಿದ್ದಾರೆ. ಪತ್ನಿ ಬಾಗಿಲು ತೆರೆದಾ ಇದ್ದಂತೆ ಮನೆಯೊಳಗೆ ನುಗ್ಗಿದ ಆಗಂತುಕರು ಮಲಗಿದ್ದ ಇಲ್ಯಾಸ್ನ ಎದೆಗೆ ಇರಿದು ಪರಾರಿಯಾಗಿದ್ದಾರೆ. ಇಲ್ಯಾಸ್ನನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ. ಇಲ್ಯಾಸ್ ಕುಖ್ಯಾತ ರೌಡಿಯಾಗಿತ್ತು. ಈತನ ವಿರುದ್ಧ 18ಕ್ಕೂ ಮಿಕ್ಕಿದ ಕೊಲೆ, ಸುಲಿಗೆ, ಅಪಹರಣ, ಅತ್ಯಾಚಾರ ಸೇರಿದಂತೆ ಹಲವು ಪ್ರಕರಣಗಳಿವೆ. ದೇರಳಕಟ್ಟಿಗೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ಅಪಹರಿಸಿ ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಫರಂಗಿಪೇಟೆಯಲ್ಲಿ ಮೂವರ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಿಸಿ ಜೈಲು ಪಾಲಾಗಿದ್ದ ಇಲ್ಯಾಸ್ 2 ದಿನಗಳ ಹಿಂದೆಯಷ್ಟೇ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದ. ಇತ್ತೀಚೆಗೆ ಇಲ್ಯಾಸ್ ಸಚಿವ ಯುಟಿ ಖಾದರ್ ಮತ್ತು ಶಾಸಕ ಮೊಯ್ದಿರ್ ಬಾವಾ ಅವರೊಂದಿಗಿದ್ದ ಫೋಟೋ ವೈರಲ್ ಆಗಿ ಭಾರಿ ಸುದ್ದಿಯಾಗಿತ್ತು. ಆದರೆ ಸಚಿವ ಖಾದರ್ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ರು. ನನಗೂ ಇಲ್ಯಾಸ್ಗೂ ಯಾವುದೇ ವ್ಯವಹಾರವಾಗಲಿ ನಂಟಾಗಲಿ ಇಲ್ಲ ಎಂದಿದ್ರು. ಇಲ್ಯಾಸ್ ಈ ಹಿಂದೆ ಉಳಾಲ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷನೂ ಆಗಿದ್ದ. ಇಲ್ಯಾಸ್ ಮೃತದೇಹವನ್ನ ಮಂಗಳೂರಿನ ಕಂಕನಾಡಿಯಲ್ಲಿರುವ ಖಾಸಗಿ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಪ್ರಕರಣದ ತನಿಖೆಗಾಗಿ ಪೊಲೀಸರು 3 ತಂಡಗಳನ್ನು ರಚಿಸಿದ್ದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.